ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಹಾರಕಬಾವಿ ಗ್ರಾಮದಲ್ಲಿನ ನ್ಯಾಯಬೆಲೆ ಅಂಗಡಿಯಲ್ಲಾಗುವ ಅನ್ಯಾಯದ ವಿರುದ್ಧ ಗ್ರಾಮಸ್ಥರಿಂದ ದೂರು ಕೇಳಿ ಬಂದಿದೆ. ಕೂಡ್ಲಿಗಿ ತಾಲೂಕು ಹಾರಕಬಾವಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ವಿತರಿಸುವಲ್ಲಿ ಅನ್ಯಾಯವಾಗ್ತಾ ಇದೆ ಎಂದು ಗ್ರಾಮಸ್ಥರು ದೂರನ್ನು ನೀಡಿದ್ದಾರೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸರ್ಕಾರ ಉಚಿತ ಪಡಿತರ ವಿತರಣೆಗೆ ಆದೇಶ ಮಾಡಿದರೂ ಕೂಡ ಇಲ್ಲಿ ಹೆಬ್ಬೆಟ್ಟು ಕೊಟ್ಟು ರಸೀದಿ ಕೊಡೋಕೆ ಹಣವನ್ನ ಪಡಿತಾ ಇದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವು ಬಾರಿ ಅಕ್ಕಿಯನ್ನ ಖಾಸಗಿ ಅಂಗಡಿಗಳಿಗೆ ಕಾಳಸಂತಿಯಲ್ಲಿ ಮಾರಿಕೊಳ್ಳುತ್ತಾರೆ. ಎಲ್ಲೆಡೆ ಕೊರೋನಾ ವೈರಸ್ ಆವರಿಸಿಕೊಂಡಿದ್ರೂ ಕೂಡ ಲಾಕ್ಡೌನ್ ಇಂದ ಜನ ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂಕಷ್ಟದಲ್ಲಿ ಬಡವರ ಅಕ್ಕಿಗೆ ನ್ಯಾಯಬೆಲೆ ಅಂಗಡಿಯವರು ಕನ್ನವನ್ನ ಹಾಕುತ್ತಿರುವುದು ನಾಚಿಕೆಗೇಡು ಸಂಗತಿಯಾಗಿದೆ. ಹಾರಕಬಾವಿ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ರಮ ನಡೆಸಲಾಗ್ತಾ ಇದೆ ಮತ್ತು ಗ್ರಾಹಕರಿಗೆ ಘೋರ ಅನ್ಯಾಯವನ್ನು ಮಾಡಲಾಗ್ತಾ ಇದೆ ಎಂಬ ಹಲವು ದೂರುಗಳನ್ನು ಗ್ರಾಮಸ್ಥರು ನೀಡಿದ್ದಾರೆ. ಇನ್ನು ಶೀಘ್ರವೇ ಸಂಬಂಧಿತ ಅಧಿಕಾರಿಗಳು ಪರಿಶೀಲನೆ ನಡೆಸಿ ವಸ್ತುಸ್ಥಿತಿಯನ್ನು ಆಧರಿಸಿ ಸೂಕ್ತ ಕ್ರಮವನ್ನು ಜರುಗಿಸಬೇಕಿದೆ. ಇವರು ಅಕ್ಕಿ ವಿತರಣೆಯಲ್ಲಿ ಭಾರಿ ಮೋಸವನ್ನು ಮಾಡ್ತಾ ಇದ್ದಾರೆ ಎಂದು ಪಡಿತರ ಚೀಟಿ ಹೊಂದಿರುವ ಕೆಲ ಕುಟುಂಬದ ಗ್ರಾಮಸ್ಥರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಅಕ್ಕಿ ಪೂರ್ತಿ ಖಾಲಿ ಮಾಡ್ಕೊಂಡು ಇಲ್ಲಿ ಬರೋಣ, ನಾವೇನು ಮಣ್ಣು ತಿನ್ನೋಣ ಜನಕ್ಕಿಲ್ಲಿ, ತನಗೆ ಬೇಕಾದವ್ರಿಗೆಲ್ಲ ಅಕ್ಕಿ ಕೊಟ್ಕೊಂಡು.